ನಾವು ಈಗ ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಮತಯಾಚನೆ ಮಾಡ್ತಾ ಹೊರಟಿದ್ದೇವೆ. ನಮ್ಮ ಪಕ್ಷ ಕೇಂದ್ರದಲ್ಲಿ ಹಾಗೂ ಮುಂಚೆ ನಮ್ಮ ರಾಜ್ಯದಲ್ಲೂ ಕೂಡ ಒಳ್ಳೆ ಸಾಧನೆಗಳನ್ನು ಮಾಡಿದ್ದಾರೆ. ಈ ನಮ್ಮ ಊರಿನಲ್ಲಿ ಆದಷ್ಟು ರಸ್ತೆಗಳು ಮತ್ತು ಈ ನೀರಿನ ವ್ಯವಸ್ಥೆ ಮೂಲಭೂತ ಸೌಕರ್ಯಗಳನ್ನು ಆದಷ್ಟು ರೀತಿಯಲ್ಲಿ ನಾವು ನಮ್ಮ ಪಕ್ಷದ ವತಿಯಿಂದ ಮಾಡಿಕೊಟ್ಟಿದ್ದೇವೆ ಜನರಿಗೆ. ಜನರು ಕೂಡ ಅದರ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಆದರೂ ಚುನಾವಣೆ ಸಮಯದಲ್ಲಿ ಕೆಲವೊಂದು ವಿರೋಧ ಪಕ್ಷಗಳು ಮತ್ತು ಇದೆಲ್ಲ ಇರ್ತದೆ ರಾಜಕೀಯ. ಆದರೂ ಜನರಿಗೆ ಬಿ ಜೆ ಪಿಯ ಮೇಲೆ ವಿಶ್ವಾಸ ಇದೆ ಅಂತ ನಮಗೆ ಮೇಲ್ನೋಟಕ್ಕೆ ಕಂಡು ಬರ್ತದೆ. ಈ ಸಲ ಗೆಲ್ಬೋದು ಅಂತೇಳಿ ಕಾಣ್ತಿಲ್ಲ ನಿಮ್ಮ ಅಭಿಪ್ರಾಯ? ನಾವು ಖಂಡಿತ ಗೆಲ್ತೇವೆ ಅನ್ನೋದು ಭಾಳ ಆತ್ಮವಿಶ್ವಾಸದಿಂದ ಹೇಳಲಿಕ್ಕೆ ಬಯಸ್ತೇನೆ. ನಿಮ್ಮ ಹೆಸರು? ನನ್ನ ಹೆಸರು ಸಂತೋಷ್ ಕುಮಾರ್ ಅಂತ. ನಾನಿಲ್ಲಿ ಪಂಚಾಯತ್ ಸದಸ್ಯನಾಗಿದ್ದೇನೆ. ಮತ್ತು ನಮ್ಮ ಸಹ ಸದಸ್ಯರಾದ ಇಂದಿರಾ ಅವರಿದ್ದಾರೆ. ಮತ್ತು ಕಾರ್ಯಕರ್ತರು ಶ್ರೀಕಾಂತ್ ಪೂಜಾರಿ ಮತ್ತು ಸುನಂದ ಅಂತ ಇದ್ದಾರೆ. ಬನ್ನಿ ಮುಂದೆ ಬನ್ನಿ. ಸುಮಾರೆಲ್ಲ ಇದ್ದಾರೆ. ನಾವೊಂದು ಎರಡು ಬಾರಿ ಸುರೇಖ ಮತ್ತು ಅನಿತಾ, ನಾವೊಂದು ಎರಡು ತಂಡದಲ್ಲಿ ಹೊರಟಿದ್ದೇವೆ. ಈಗ ನಾವೊಂದು ಐದಾರು ಮಂದಿ ಇದ್ದೇವೆ ಇಲ್ಲಿ. ಇಷ್ಟು ಬಿಸಿಲಾದರೂ ಆ ಬಿಸಿಲಿಗೂ ಯಾರು ಕೂಡ ನಾವು ಬರುವುದಿಲ್ಲ ಅಂತ ಹೇಳ್ತಾ ಇಲ್ಲ. ಅಂದರೆ ಮೋದಿ ಅವರ ಮೇಲೆ ಅಭಿಮಾನ ಮತ್ತು ನಮ್ಮ ಕೋಟಾ ಶ್ರೀನಿವಾಸ ಪೂಜಾರಿ ಅವರ ಮೇಲೆ ಇರುವಂಥ ವಿಶ್ವಾಸ ಇದು ನಮ್ಮನ್ನು ಈ ಬಿಸಿಲಲ್ಲೂ ಕೂಡ ಕೆಲಸ ಮಾಡುವಂತೆ ಪ್ರೇರಣೆ ಕೊಡ್ತಾ ಇದೆ.